ಅಕ್ರಮ ನಿವೇಶನ ಹಗರಣದಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ಅವರು ನನ್ನನ್ನು ಖುಷಿಪಡಿಸುವವರು ಯಾರೂ ಇಲ್ಲ ಅಂತ ಆಶ್ಚರ್ಯ ಹೇಳಿಕೆಯನ್ನ ನೀಡಿದ್ದ ಕೇಂದ್ರ ಸಚಿವ ವಿ ಸೋಮಣ್ಣ ಭಾನುವಾರ ಉಲ್ಟಾ ಹೊಡೆದಿದ್ದಾರೆ ಶನಿವಾರ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡುವ ಮೂಲಕ ಅವರಿಗೆ ಬೆಂಬಲ ಸೂಚಿಸಿದ್ದ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ತಾವು ಹಾಗೆ ಹೇಳಿಯೇ ಇಲ್ಲ ಅಂತ ಹೇಳಿದ್ದಾರೆ ಅಂದ ಹಾಗೆ ನಿನ್ನೆ ಸೋಮಣ್ಣ ಸಿದ್ದರಾಮಯ್ಯ ಐದು ವರ್ಷ ಸಿ ಎಂ ಆಗಿ ಮುಂದುವರಿತಾರಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ವಿ ಸೋಮಣ್ಣ ನೀವು ಹೇಳಿದ ಹಾಗೆ ಆದರೆ ನನ್ನಷ್ಟು ಆನಂದ ಪಡೋರು ಬೇರೆ ಯಾರೂ ಇಲ್ಲ ಅಂತ ಹೇಳಿದರು ಆದರೆ ತುಮಕೂರಿನಲ್ಲಿ ಭಾನುವಾರ ಮಾತನಾಡಿದ ವಿ ಸೋಮಣ್ಣ ನಾನು ಹಾಗೆ ಹೇಳಿಯೇ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರೆ ಆನಂದ ಪಡ್ತೀನಿ ಅಂತ ಸೋಮಣ್ಣ ಹೇಳಿದ್ದಾರೆ ಎಂಬುದಾಗಿ ನಿನ್ನೆ ಕೆಲವು ಮಾಧ್ಯಮಗಳಲ್ಲಿ ನಾನು ನೋಡಿದೆ ನಾನು ಆ ರೀತಿ ಮಾತನಾಡಿಲ್ಲ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ತೆಗೆದು ಪರಮೇಶ್ವರ್ ಅವರಿಗೆ ಅಧಿಕಾರ ನೀಡಿದರೆ ಹೇಗೆ ಅಂತ ನೀವ್ಯಾರು ಕೇಳಿದ ನೀವ್ಯಾರೋ ಕೇಳಿದ್ದೀರಿ ಅಪರಮೇಶ್ವರ್ ಸಿ ಸಿಎಂ ಮಾಡ್ತಾರಾ ಅಂತ ನೀವು ಕೇಳಿದ್ದು ಬೇಕಾದರೆ ನನ್ನ ಬಳಿಯೂ ರೆಕಾರ್ಡ್ ಇದೆ ತೋರಿಸ್ತೀನಿ ಅಂತ ಸವಾಲು ಹಾಕಿದ್ದಾರೆ ಪರಮೇಶ್ವರ್ ಅವ್ರು ಕೊಟ್ಟರೆ ಏನು ಮಾಡ್ತೀರಾ ಅಂದರು ನಾನು ಅವಾಗ ಏನು ಹೇಳಿದೆ ಅದೇನು ಅಲ್ಲಲ್ಲ ನೀವು ಇಲ್ಲಲ್ಲ ಪರಮೇಶ್ವರ್ ಅವ್ರು ಮಾಡ್ತಾರೆ ಅಂತ ನೀವು ಹೇಳಿದ್ದು ನನ್ನ ಹತ್ರನೂ ರೆಕಾರ್ಡ್ ಮಾಡಿಸಿರೋದು ಬೇಕಾರೆ ಯಾಕೆ ಅಂದ್ರೆ ಸ್ವಲ್ಪ ತಾಳ್ರಿ ಪ್ಲೀಸ್ ನಾನು ಅವಾಗ ಹೇಳಿದ್ದು ಸಿದ್ದರಾಮಯ್ಯನವರು ಇಲ್ಲ ಐದು ವರ್ಷ ಆಯಿತು ಸಂತೋಷ ಪಡ್ತೀನಿ ಅಂತ ನಾನು ಹೇಳಿಲ್ಲ ನಾನು ಹೇಳಿದ್ದು ಆಗ ನಾನು ಅವರು ಪಾರ್ಟಿ ಡಿಶನ್ ತೊಗೊಂಡು ಅವರು ಪರಮೇಶ್ವರ್ ಅವ್ರು ಮಾಡಿದ್ರೆ ನನಗೇನು ತಿದ್ದಲ್ಲಪ್ಪ ನಾವು ಸಂತೋಷ ಪಡ್ತೀವಿ ಬಟ್ ಒಂದು ಸತ್ಯ ಕಾನೂನು ತಂದೆ ಆದಂಥ ಕೆಲಸವನ್ನು ಮಾಡ್ತದೆ ಒಂದು ನಲವತ್ತೈದು ವರ್ಷ ನನ್ನ ನಿರಂತರ ರಾಜಕೀಯದಲ್ಲಿ ತುಮಕೂರಿಗೆ ಬಂದಿರೋದು ನಾನು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ದ್ವೇಷ ಮಾಡೋಕ್ಕೆ ಬಂದಿಲ್ಲ ಇನ್ನೊಬ್ರ ಬಗ್ಗೆ ಅಸೂಯೆ ಪಡಕ್ಕೆ ಬಂದಿಲ್ಲ ಏನಾದರೂ ಮಾಡಿ ಸೋಮಣ್ಣವ್ರ ಕಾಲದಲ್ಲಿ ಸೋಮಣ್ಣವ್ರದ್ದು ಬಿ ಜೆ ಪಿ ಜೆ ಡಿ ಎಸ್ನ ಎಲ್ಲ ಮುಖಂಡರ ಜೊತೆಯಲ್ಲಿ ಕಾಂಗ್ರೆಸ್ನವರು ಸೇರಿಸ್ಕೊಂಡು ಒಂದಷ್ಟು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದನ್ನು ಮುಂದಿನ ಪೀಳಿಗೆಗೆ ಒಂದಷ್ಟು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೀನಿ ಸಿದ್ದರಾಮಯ್ಯನವರು ಒಬ್ಬ ನುರಿತ ರಾಜಕಾರಣಿ ಏನು ಹಿಂದೆ ಅವರೊಂದು ನನಗೆ ಆಸೆ ಇದೆ ಇಂಥ ಸಂದರ್ಭದಲ್ಲಿ ಅವ್ರ ರಾಜೀನಾಮೆಯನ್ನು ಕೊಡ್ತಕ್ಕಂಥ ತೀರ್ಮಾನ ನಾವು ಮಾಡೋಕ್ಕಾಗೋದಿಲ್ಲ ಅವ್ರ ಪಕ್ಷ ಹೇಳ್ಬೇಕಾಯ್ತದೆ ಅದಾದರೆ ಪಕ್ಷಕ್ಕೆ ಅವ್ರಿಗೆ ಮತ್ತು ಪಕ್ಷಕ್ಕೆ ಸಿದ್ದರಾಮಯ್ಯವ್ರಿಗೆ ವೈಯಕ್ತಿಕವಾಗಿ ಏನು ಈಗಾಗಲೇ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ ಅದು ಕಾನೂನಿನ ಅಡಿಯಲ್ಲಿ ಬಂದಿರೋದ್ರಿಂದ ಕಾನೂನು ಚೌಕಟ್ಟಿನಲ್ಲಿ ನಡ್ಕೋಬೇಕಾಗಿರೋದು ಒಬ್ಬ ಅನುಭವಿ ರಾಜಕಾರಣಿಯ ಕರ್ತವ್ಯ ಆಗಿರ್ತದೆ ಅದನ್ನು ಮಾಡಲಿ ಅನ್ನೋದು ನನ್ನ ಒಂದು ಚಿಂತನೆ ಅಲ್ಲ ಆಗ್ರಹ ಇರ್ತದೆ ಆದ್ದರಿಂದ ಸಿದ್ದರಾಮಯ್ಯ ಸಾಹೇಬರು ಎಂದೂ ಕೂಡ ದುಡುಕ್ತ ಬರ್ತೊಂದು ಮಾಡ್ತಾರೋ ಮಗ್ದೊಂದು ಮಾಡ್ತಾರೋ ಗೊತ್ತಿಲ್ಲ ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಪಕ್ಷ ನೂರ ಇಪ್ಪತ್ತು ಐದು ವರ್ಷದ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಇಂಥ ಸಂದರ್ಭ ಬಂದಾಗ ನಾವು ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿಯವರು ಯಾವ ರೀತಿ ನಡ್ಕೊಂಡಿದ್ದೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವರ ತೀರ್ಮಾನವನ್ನು ಮಾಡಿದರೆ ಎಲ್ಲ ಒಂದು ಕಡೆ ಮುಂದಿನ ಪೀಳಿಗೆ ಸ್ವಲ್ಪ ರಾಜಕೀಯದ ಬಗ್ಗೆ ಗೌರವ ಇರ್ತದೆ ಅದನ್ನು ಮಾಡಬೇಕಾಯಿತು ಆ ಪಕ್ಷ ಮತ್ತು ಆ ಅಲ್ಲಿ ಆ ಪಕ್ಷದಿಂದ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಷ್ಟನ್ನು ಮಾತ್ರ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ತುಮಕೂರು ವ್ಯಾಪ್ತಿಗೆ ಸಂಬಂಧಪಟ್ಟಾಗೆ ನನಗೆ ಯಾವುದೇ ರಾಜಕಾರಣದ